Friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬ ವಿಶೇಷವಾಗಿರೋ ದಿನ ಅಂದರೆ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಂತೂ ಪೂಜೆ ಮುಗಿತು. ಇವಾಗ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಹೋಳಿಗೆ ಮಾಡೋದಕ್ಕೋಸ್ಕರ. ನೋಡಿ, ಇದಿಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದೆರಡು ಸರ್ತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ. ಎರಡು ಸರ್ತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದಾದಮೇಲೆ ಇದಿಷ್ಟು ನೀರು ಇಟ್ಕೊಂಡಿದ್ದೀನಿ ನೋಡಿ, ತುಂಬ ಹಾಕಿ ಇಟ್ಕೊಂಡಿರೋದು ನೋಡಿ. ಈ ಥರ ಕಟ್ಟಿನ ಸಾರು ಮಾಡೋದಕ್ಕೋಸ್ಕರ ಜಾಸ್ತಿನೇ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕುಕ್ಕರಲ್ಲಿ ಕೂಡ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಕುದ್ದಿರಬೇಕು. 4 ವಿಸಿಲ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಸೋಸೋದಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಂದೆರಡು ಚಿಟಿಕೆ ಅಷ್ಟು. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಕಲರ್ಗೋಸ್ಕರ ಅರಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತೆಳುವಾಗಿ ನಾದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಹೋಳಿಗೆ ಆಗತ್ತೆ. ಎಣ್ಣೆ ಹಾಕಿಬಿಟ್ಟು ಈ ಥರ ಮಿಡ್ಕೋಬೇಕು. ಇದ್ರೊಳಗಡೆ ಕೂಡ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್. ಸ್ವಲ್ಪ ನೆನಿಬೇಕು, ನೆನೆದ ಮೇಲೆ ಇನ್ನೂ ಹಿಟ್ಟು ತೆಳುವಾಗಿರುತ್ತೆ. ನೋಡಿ ಫ್ರೆಂಡ್, ಕಡಲೆಬೇಳೆ ಇವಾಗ ಕುದ್ದಿದೆ ನೋಡಿ.
ನಾಲ್ಕು ವಿಸಿಲ್ ಆದಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು. ಹಾಗೆ ನೀರು ಮತ್ತು ಕಡಲೆಬೇಳೆನ ಸಪ್ರೇಟಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಏಲಕ್ಕಿ ತೊಗೊಂಡಿದ್ದೀನಿ, 4-5 ಏಲಕ್ಕಿ, ಜಜ್ಜಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸರ್ ಜಾರ್ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ಟು ಮತ್ತು ಬೇಳೆ. ಇದು ಬೇಳೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಜಜ್ಜಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಮಿಕ್ಸರ್ನಲ್ಲಿ ಹಾಕೋದ್ರಿಂದ ಸಣ್ಣಾಗತ್ತೆ, ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗಲಿ. ಬೆಲ್ಲ ಮತ್ತು ಕಡಲೆಬೇಳೆ ಎರಡು ಮಿಕ್ಸ್ ಆಗಬೇಕು ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಹಾಕಿಬಿಟ್ಟು ಸಣ್ಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಸಣ್ಣ ಆಗಿದೆ ನೋಡಿ ನೋಡಿ, ಹೂರ್ನ ರೆಡಿ ಆಯಿತು. ಹಾಗೆ ಉಳಿದಿರೋದು ಕೂಡ ಇದೇ ಥರನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೂರ್ನ ಇವಾಗ ರೆಡಿ ಆಯಿತು ನೋಡಿ. ಇದಿಷ್ಟ ಆಗಿದೆ. ಹಾಗೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ. ಇವಾಗ ಎರಡು ರೆಡಿ ಆಯಿತು. ಹಾಗೆ ಸೈಡ್ನಲ್ಲಿ ಇಟ್ಬಿಟ್ಟು ಇವಾಗ ಸಾರು ಮಾಡ್ತಾ ಇದ್ದೀನಿ, ಕಟ್ಟಿನ ಸಾರು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ತಾಟದಲ್ಲಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹೂರ್ಣ ಮತ್ತು ಕಣಕ ಎರಡೂ ರೆಡಿ ಆಯಿತು. ಬಾಳೆ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಿಷ್ಟು ತೊಗೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕಿರೋ ತಾಟ್ನಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಥರ ಉಳೆ ಮಾಡಿಬಿಟ್ಟು ಕಣ್ಕಣ ಅದ್ರ ಒಳಗಡೆ ಹಾಕಿಬಿಟ್ಟು ಇಡ್ತಾ ಇದ್ದೀನಿ. ನೋಡಿ ಉಳಿದಿರೋದು ಕೂಡ ಇದೇ ಥರನೇ ಮಾಡ್ತಾ ಇದ್ದೀನಿ.
ಅಲ್ವಾ ಫ್ರೆಂಡ್ಸ್, ಸಿಂಪಲ್ ಆಗಿ ಅಟ್ಟನ ಹೋಳಿಗೆ ರೆಡಿ ಆಯಿತು. ಪೂಜೆ ಕೂಡ ಬೆಳಗ್ಗೆಯಿಂದ ಆಯಿತು. ಇವಾಗ ಫೈನಲಿ 3 ಐಟಮ್ ರೆಡಿ ಆಯಿತು. ನೋಡಿ, ಹೋಳಿಗೆ ರೆಡಿ ಆಯಿತು. ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಪೂಜೆ ಕೂಡ ಆಯಿತು, ನೈವೇದ್ಯಕ್ಕೂ ಆಯಿತು. ನೋಡಿ ನೋಡಿ, ಬೆಳಗ್ಗೆನೆ ಪೂಜೆ ಎಲ್ಲ ಮುಗೀತು, ಹಾಗೆ ನೈವೇದ್ಯ ಕೂಡ ಆಯಿತು. ಈ ಥರ ಬಡೆ ಎಲೆಯಲ್ಲಿ ನೈವೇದ್ಯಕ್ಕೆ ಮಾಡ್ತೀವಿ. ಬಟ್ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.